ಸಿಂಹಾಸನದ ಸ್ವಾಮಿ ಬಂದ, ಅನುಭವ ಗೋಷ್ಠಿ ಅಧಿಪತಿ ಬಂದ. ಪ್ರಭುದೇವರಿಗೆ ಜಯವಾಗಲಿ, ಪ್ರಭುದೇವರಿಗೆ ಜಯವಾಗಲಿ. ಸೊನ್ನೆ ಗಣವಾದ ಸಿಂಹಾಸನ ಇದು, ಷಟಸ್ಥಳ ವಿರಾಜಿತವಾಗಿದೆ. ಈ ಆರು ಸ್ಥಳಗಳನ್ನು ಏರಿದವನೇ ಮುಕ್ತ. ಶಿವನೊಬ್ಬನು ಭಾಷ್ಯನಾಗಿರುವುದೇ ಭಕ್ತ ಸ್ಥಳ, ಶಿವನು ತಾನಾಗಿರುವುದೇ ಮಹೇಶಸ್ಥಳ. ಲಿಂಗಾರ್ಪಿತವಲ್ಲದ ಪದಾರ್ಥವನ್ನು ಸ್ವೀಕರಿಸುತ್ತಿರುವುದೇ ಪ್ರಸಾದ ಸ್ಥಳ. ಲಿಂಗ ಪ್ರಾಣವಾಗಿರುವುದೇ ಪ್ರಾಣ ಲಿಂಗ ಸ್ಥಳ, ಶಿವನು ತಾನಾಗಿ ಲೋಕ ಉದ್ಧಾರದ ಹೊಣೆ ಹೊತ್ತಿರುವುದೇ ಶರಣ ಸ್ಥಳ. ಶಿವನಲ್ಲಿ ಏಕರಸವಾಗಿರುವುದೇ ಐಕ ಸ್ಥಳ. ಎಂತಪ್ಪ ಸಿಂಹಾಸನದಲ್ಲಿ ಮಂಡಿಸುವೆ? ಪ್ರಭುದೇವರಿಗೆ ಪ್ರಭುದೇವರಿಗೆ. ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನತನುತ ಚಾರು ಚರಣಾಂ ಭೋಜ ಗನ ಮಹಿಮಾ ವಿರಾಮನನುಪಮ ದಿವ್ಯ ತೇಜ ಯೋಮ ಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಶೈವಾಚಾರ ಮಾರ್ಗವೀ ಶಟಸ್ಥಳನು ತಾರಿಸಿದ ಗುರು ಚನ್ನ
ಚಿಂತಿತಾರ್ಥವನಿತ್ತು ನಿರಂತರಗಿರುವನು ಈವನು ಮಹಾಂತ ನೆನೆಸಿದ ಸಿದ್ಧರಾಮಯ್ಯನಿಗೆ ಶರಣು ಶರಣಾರ್ಥಿ ಶರಣು ಶರಣ ಸಮಸ್ತರಂತೆ ಕರಣದಲ್ಲಿ ಅನಾದಿ ಮಾಯಂ ಬಂದ ಮೈಲಿಗೆ ತೊಲೆದು ಪರ್ತಿರಸ ಪ್ರವಾಸದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾ ಕಾರಣಾದ ಮಡಿವ ಆಗಬೇಕು ಬಸವಣ್ಣ ಎಂದು ಅನುಭವ ಗೋಷ್ಠಿಯಲ್ಲಿ ನಡೆಯಬೇಕಾದ ವಿಷಯವನ್ನು ಎಲ್ಲರಿಗೂ ತಿಳಿಸು. ಮಹಾದಾಜ್ಞೆ, ಗುರುಲಿಂಗ ಜಂಗಮ ಸ್ವರೂಪಿಯಾದ ಪ್ರಭುದೇವರು ನಮ್ಮನ್ನೆಲ್ಲರನ್ನು ಉದ್ಧರಿಸಲು ಬಂದಿದ್ದಾರೆ. ಅವರ ಪಾದ ಸ್ಪರ್ಶದಿಂದ ಸುಣ್ಣ ಸಿಂಹಾಸನ ಶೋಭೆಗೊಂಡಿದೆ. ನಾವು ಕಲ್ಯಾಣದಲ್ಲಿ ಅಖಿಲ ಮಾನವರ ಕುಲದ ಉದ್ಧಾರಕ್ಕಾಗಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನ ರಚಿಸಿದಾಗಿದೆ. ಇಂದಿಲ್ಲಿ ಚರ್ಚಿಸಬೇಕಾದ ವಿಷಯವೇನೆಂದರೆ ಸರ್ವ ಧರ್ಮ ಸಮನ್ವಯ. ಈ ಬಗ್ಗೆ ಚನ್ನಬಸವಣ್ಣವರು ನಿರ್ಮಿಸುವರು. ಎಲ್ಲ ನದಿಗಳು ಹರಿದು ಸಮುದ್ರವನ್ನು ಸೇರುವಂತೆ ಸರ್ವ ಧರ್ಮ ಇರಿದ ಸಮನ್ವಯ, ಅದರಂತೆ ಎಲ್ಲ ಧರ್ಮಗಳನ್ನು ಮಾನವನನ್ನು ಮುಕ್ತಿಗೊಳ್ಳುವ ಸಾಧನಗಳು ಆಗಿದೆ. ಅದರಂತೆ ವೀರ ಶೈವ ಮತದಲ್ಲಿ ಅಷ್ಟಾವರ್ಣ ಪಂಚಾಚಾರ ಶತಸ್ಥಳಗಳು ಮುಕ್ತಿ ಸಾಧನಗಳು ಆಗಿದೆ. ಪರ್ವ ಸರ್ವ ಧರ್ಮಗಳ ಸಮನ್ವಯ ಈ ವಿಚಾರಗೋಷ್ಠಿಯಲ್ಲಿ ಆಗಮಿಸಿದ ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ. ಅನುಭಾವಿಗಳೇ, ನಾನೊಬ್ಬ ಕಾಯಕ ಯೋಗಿ, ಎನಗೆ ಸೊಲ್ಲಾಪುರದ ಸಿದ್ದರಾಮಯ್ಯನೆಂದು ಕರೆಯುತ್ತಾರೆ. ಯಾವ ಮಾರ್ಗದಿಂದ ದುಃಖ ದೂರವಾಗುವುದು ಅದೇ ಧರ್ಮ ಮಾರ್ಗ. ಆ ಧರ್ಮವು ಕಾಯಕದ ಮೂಲವಾಗಿದೆ. ಕಾಯಕ ಯೋಗದಿಂದ ಮುಕ್ತಿಯನ್ನು ಸಂಪಾದಿಸುವುದೇ ಮಾನವ ಧರ್ಮ. ಅಂತೆ ಹೆಂಡದ ಗಡಿಗೆಯನ್ನು ತೊಳೆಯದಿದ್ದರೆ ವಾಸನೆ ಬಿಡುವುದೇ ಅದರಂತೆ. ಈ ಹೊರಗಿನ ದಂಭಾಚಾರವೂ ಬಿಟ್ಟಿಲ್ಲದೆ ಭವದ ಬಂಧನವೂ ಬಿಡದು. ಆದ್ದರಿಂದ ಸದಾಚಾರವೇ ಮುಕ್ತಿಯ ಮಹಾದ್ವಾರ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಭುದೇವರಿಗೆ ಶರಣು ಶರಣು. ಮಹಾನುಭಾವರೇ, ನಾನೊಬ್ಬ ಹಡುಪಿಗ, ಶಿವಭಕ್ತರ ತಲೆಯ ವಲಸೆ ತೆಗೆಯುವ ಕೈಗೂಲಿ. ದೇವರ ದೃಷ್ಟಿಯಲ್ಲಿ ಹುಟ್ಟಿ ಬಂದವರಿಗೆಲ್ಲ ಒಂದೇ ಧರ್ಮ, ಒಬ್ಬನೇ ದೇವರು. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ ಅನ್ಯ ದೇವರು, ಸಂಘವಲ್ಲ. ಅನ್ಯ ದೈವವೆಂಬುದು ಹಾದರ ಕಾಣಿದೆ ಎಂದು ಮಹಾನುಭಾವರು ನುಡಿದಿದ್ದರು. ಅವರು ನುಡಿದಂತೆ ನಡೆಯುವುದೇ ನಮ್ಮ ಧರ್ಮವಾಗಿದೆ. ಪ್ರಭುದೇವರಿಗೆ
ಅಂತೆಯ ದುಡಿಮೆ ಕಾಯಕ. ಪ್ರತಿಯೊಬ್ಬನು ಕಾಯಕ ಜೀವಿಯಾಗಬೇಕು. ಕಾಯಕವೇ ಜೀವನದ ಸ್ವತ್ತು. ದುಡಿಯದೆ ಉಣ್ಣುವನು ಪಾಪಿ. ತೊಡಗಿನ ಅನ್ನ ತಿಂದಂತೆ ನಾನು ಮಡಿವಾಳ. ಭಕ್ತರ ಬಟ್ಟೆ ತೊಳೆಯುವುದು ನನ್ನ ಭವಿತನ. ಕುಟ್ಟಿ ಹಾಕುವುದೇ ನನ್ನ ವಿಧಾಯಕ. ತನಗಣ್ಯವಾದದ್ದು ನೋಡಿದೊಡೆ ಭವಿತನ. ಕಂಡವ ತಿಂದು ಹೆಂಡವ ಕುಡಿದು ತಪ್ಪಿಗೆ ದಂಡ ಕೊಡುವ ಜಗ ಬೆಂಡರ ನೀನೆಂಬೆನಯ್ಯ. ಆ ಭವಿತನ ಬಿಡುವುದೇ ಸತ್ಯ ಜನಾರ್ದನ ಧರ್ಮ. ಶರಣರಿಗೆ ಶರಣು. ನಾನು ಮಚ್ಚಿಗಾರ ಹರಳಯ್ಯ. ಅಯ್ಯ ದೇವಲೋಕ ಮೃತ್ಯ ಲೋಕ ಬೇರಿಲ್ಲ ಕಾಣಿರಿ ಬೇರಿಲ್ಲ ಕಾಣಿರಿ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯ ಲೋಕ. ಸದಾಚಾರವೇ ಪುಣ್ಯ, ದುರಾಚಾರವೇ ಪಾಪ. ಇಂಥದೆಂಬುವುದೇ ಸರ್ವ ಧರ್ಮದ ಮೂಲ ಮಂತ್ರವಾಗಿದೆ ಪ್ರಭು. ಶಾಸ್ತ್ರ ಗಣವೆಂದೇನೆ ಕರ್ಮವು ಭಜಿಸುತ್ತಿವುದು, ವೇದ ಗಣ ಎಂಬೆನೆ ಪ್ರಾಣಿವತಿ ಹೇಳುತ್ತದೆ, ಶ್ರುತಿ ಗಣ ಎಂಬೆನೆ ಮುಂದಿಟ್ಟು ಅರಸುತ್ತದೆ. ಅಲ್ಲೆಲ್ಲೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಗದಲ್ಲಿ ಕಾಣಬಾರದು ಕೂಡಲ ಸಂಗಮದೇವ. ಮಹಾನುಭಾವರೇ, ಇಂದಿನ ನಿಮ್ಮ ಅನುಭವವು ಮುಂದಿನ ಜಗತ್ತಿನ ದೀಪವಾಗಲಿ. ಬನ್ನಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೊಲೆಯ ಮಾದಿಗ ಸಮಗಾರ ಅಸ್ಪೃಶ್ಯ ಅಸ್ಪೃಶ್ಯ ಎಂಬ ಕುಲ ಬಾಂಧವರು ಒಂದೇ ಮಾವರಣದಲ್ಲಿ ಒಂದುಗೂಡು. ನಾ ಬನ್ನಿ. ಗುರುಗಳಿಗೆ ವಂದನೆಗಳು. ಮಹಾದೇವಿ ಅಕ್ಕನವರು ತಮ್ಮ ದಾರಿಯನ್ನು ಅಪ್ಪಣ್ಣ ಅಪ್ಪಣ್ಣ ಆ ತಾಯಿಯನ್ನು ಕರೆದುಕೊಂಡು ಬಾರಪ್ಪ. ಆಯ್ತು ಅಪ್ಪಯ್ಯ. ಚರಣಗಳಿಗೆ ಶರಣು. ಶರಣು ಬಾ ತಾಯಿ ಶರಣು ಬಾ. ಭಕ್ತಿ ಭಾಂಡಾರಿ ಬಸವಣ್ಣನವರ ಶ್ರೀ ಚರಣಕ್ಕೆ ಶರಣು. ಶರಣು ತಾಯಿ ಶರಣು. ಶರಣರಿಗೆಲ್ಲ ಶರಣು. ಶರಣು ತಾಯಿ ಶರಣು. ಯೌವನದ ಸತಿ ನೀನೆತ್ತಲಿಂದ ಬಂದೆವೋ? ಪತಿ ಹೆಸರು ಹೇಳಿ ಬಂದು ಕುಳ್ಳಿರಿ, ಇಲ್ಲದಿದ್ದರೆ ತೊಲಗೋ ತಾಯಿ. ಹರನೇ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಎಲ್ಲವರನ್ನ ಚನ್ನ ಮಲ್ಲಿಕಾರ್ಜುನನಿಗಿತ್ತು ಮದುವೆಯನ್ನು ಮಾಡಿದ್ರು. ಕಾರಣ ಆ ಚನ್ನ ಮಲ್ಲಿಕಾರ್ಜುನನೇ ಗಂಡ ಎನಗೆ, ಮಿಕ್ಕ ಲೋಕದ ಗಂಡ ಎನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ತಾಯಿ ಕೌಶಿಕನು ಶಿವಭಕ್ತನಾಗಲು ಅವನು ಮದುವೆಯಾಗುವೆನೆಂದು ನೀನು ಒಪ್ಪಿರಲಿಲ್ಲವೇ? ತಿಳಿಯದೇ ಒಪ್ಪಿದೆ, ತಿಳಿದವನ ತೊರೆದೆ. ಹಳೆ ಜನ್ಮದ ಹಗ್ಗ ಹರಿದೆ, ಹೊಸತನವ ಹೊದ್ದೆ, ತಿಳಿ ಜನ್ಮ ತಳೆದು ಬಂದೆ ಪ್ರಭುವೇ.
ತಾಯಿ ಸಿಟ್ಟಿನ ವೈರಾಗ್ಯವಿದು ಎಷ್ಟು ದಿನ? ಕೂದಲು ಸೀರೆ ಹೇಗೆ ಮರ್ಯಾದ ಅಪಮಾನ ಹರಿವದೆ? ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನ ಲಿಂಗವನ್ನು ಒಲೆದ ಕಾಯವು ಹೇಗಿದ್ದರೇನಯ್ಯ? ದೇವರು ನಿನಗೊಲಿಯದೆ ನೀನೇ ದೇವರನ್ನು ಒಲಿದಿನೆಂಬುದು ಅಹಂಕಾರ. ತಾಯಿ ನಿನ್ನ ಭಾವ ಶುದ್ಧ ಆಗಿದ್ದರೆ ಈ ದೇಹಕ್ಕೆ ಕೂದಲು ಮರಿ ಏಕೆ? ಅಯ್ಯ, ಫಲವು ಪಕ್ವವಾಗದೆ ಹೊರಗಣ ಸಿಪ್ಪೆ ಬಣ್ಣ ಬಾರದು. ಒಳಗೇ ಹಣ್ಣಾದವಳ ಹೊರಮೈಯ ಹಂಗೇನಯ್ಯ ಪ್ರಭುವೆ? ಮೈ ತಾಳಿ ಮೈ ತೊರೆಯೋದಕ್ಕಾಗುದೆ? ನಾನು ಮೈಯ ತೊರೆದಿಲ್ಲ, ಮೈ ಬಲವ ತೊರೆದಿರಿವಿ. ನಿಮ್ಮ ಹಾಗೂ ನಿಮ್ಮ ಪುರಾತನ ಕಂಡು ಭವಗೆಟ್ಟೆ. ನನ್ನ ತನುಮನವು ಶುದ್ಧವಾದವು ಕೇಳಾ ಪ್ರಭುವೆ. ಆಹಾಹಾ, ತಾಯಿ ನಿನ್ನ ಜಾಣಗಣ ನಿನ್ನ ವಿರತಿಯ ಗಣ, ನೀನು ವೈರಾಗ್ಯ ನಿಧಿ ನಿನ್ನ ಪಡೆದು ಈ ಜಗತ್ತು ಪಾವನ. ಮಾಯಾ ನಿನ್ನ ಮುಟ್ಟಲಿಲ್ಲ, ಮರು ನಿನ್ನ ಸುಂಕಲಿಲ್ಲ, ಕಾಮ ನಿನ್ನ ಕೆಡಿಸಲಿಲ್ಲ. ಮಾದೇವಿ ಅಕ್ಕ ನಿನ್ನ ಶ್ರೀಪಾದಕ್ಕೆ ನಮೋ ನಮೋ. ಎಣ್ಣ ಭಕ್ತಿ ಶಕ್ತಿ ಮಾದೇವಿ ತಾಯಿನಿಗೆ ಶರಣು ಶರಣು. ನಿಷ್ಠಾಮಳಾದ ಮಾದೇವಿ ತಾಯಿಗೆ ಶರಣು. ಭವ್ಯ ಸಂಘ ತೆರೆದು ಭವ ಗೆದ್ದ ಮಾದೇವಿ ಅಕ್ಕ ನಿನಗೆ ಶರಣು ಶರಣು. ಮಾದೇವಿ ತಾಯಿಗೆ ಶರಣು ಶರಣು. ಕೊಳ್ಳಿರಿ ತಾಯಿ, ಇಂದಿಲ್ಲಿ ನಡೆಯತಕ್ಕ ಕುಲಜಾತಿಗಳ ವಿಚಾರದಲ್ಲಿ ಭಾಗವಹಿಸು. ಆ ವಿಚಾರವನ್ನು ಚನ್ನಬಸವಣ್ಣನೇ ಆರಂಭಿಸಲಿ. ಧರ್ಮ ಉದ್ಧಾರಕ ಹೊಲಿಯನಾಗಲಿ ಹಾರುವನಾಗಲಿ ಮಾದಿಗನಾಗಲಿ ಮಚ್ಚಿಗಾರನಾಗಲಿ ಶಿವದಿಚ್ಛೆ ಹೊಂದಿದ ಒಳಕ ಅವನ ಕುಲಜಾತಿಯನ್ನು ಎಣಿಸಿಕೂಡದ ಲಿಂಗಧಾರಿಯಾಗಲು ಶಿವಕುಲ ಹೌದು ತಪ್ಪದ ಶರಣರು ಈ ವಿಚಾರವನ್ನು ನಿರ್ಧಾರ ಮಾಡಿ ಮಾನವ ಕುಲಕ್ಕೆ ತೊಗಲಿದ ಕುಲಜಾತಿಯನ್ನು ಕಿತ್ತು ಹಾಕಲಿ. ಕುಲದಲ್ಲಿ ಶೂದ್ರನಾದರೂ ಮಣದಲ್ಲಿ ಮಹಾದೇವ ನೆಲೆಗೊಂಡಾತನೇ ಉಚ್ಚ ಕುಲದ ಮನುಜ ನೋಡ. ಸುಳ್ಳು ಕಳುವು ಕೊಲೆ ಮಾಡುವ ಪಾಪಿಯೇ ಹೊಲೆಯ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೊಲೆಯ ಹೊಲೆಯರಂದೊಡೆ ಹೊಲೆಯರಂತಪ್ಪರಯ್ಯ, ಕೇರಿಯಲ್ಲಿರೋ ಹೊಲೆಯರು ಹೊಲೆಯರೇ, ಪಾಪ ಕರಿಮಿಗಳು ಹೊಲೆಯರು. ಹುಟ್ಟಿನಿಂದ ಜಾತಿ ನಿರ್ಣಯ ಮಾಡಕೊಡದು, ಸತ್ತ ಪ್ರಾಣಿಯನ್ನು ತಿನ್ನುವರು ಹೊಲೆಯರಾದರೆ ಯಜ್ಞದಲ್ಲಿ ಪಶುವನ್ನು ಕೊಂದು ತಿನ್ನುತ್ತಾರಲ್ಲ ಅವರು ಹೊಲೆಯರಲ್ಲವೇ? ಲಿಂಗವಿದ್ದವನೇ ಕುಲಜ. ಇವನಾರವ ಎಂದೆನಿಸದಿರಯ್ಯ.
ಕಟ್ಟವ ಕಟ್ಟಿದ ಬಳಿಕ ಅವ ಲಕ್ಷ ನರಿಸುವರೆ. ಕುಲ ಎಂಬುದು ಉದ್ಯೋಗ. ಯಾವನು ಯಾವ ಉದ್ಯೋಗವನ್ನು ಮಾಡುವವನು ಅವನೇ ಅದೇ ಕುಲ ಎಂಬುದು ಲೋಕ. ಸಂಸ್ಕಾರದಿಂದ ತಜತ್ತ ತಂತ್ರ ಉಂಟು ಹೇಳುವವರು ಹೊಲಿಯರನ್ನು ಹಾರುವನ್ನು ಮಾಡಲು ಮುಂದಾಗಲಿ. ಅಕ್ಕ ನೀನೇನು ಹೇಳುವೆ? ಹುಟ್ಟಿದ ಕೂಸಿಗೆ ಹೆಣ್ಣು ಗಂಡೆಂದು ಹೆಸರಿದವರು, ಆ ಕೂಸಿನ ಆತ್ಮ ಹೆಣ್ಣು ಗಂಡು ಯಾರೇ ಹೇಳಬಲ್ಲರು? ಎಲ್ಲಾ ಜೀವ ಕೋಟಿಯೊಳಗಿನ ತೇಜ ಹೊಂದಿ ಆ ತೇಜಕ್ಕೆ ಲಿಂಗದ ಸೋಂಕಿಲ್ಲ, ಜಾತಿಯ ಕಟ್ಟೆಯಿಲ್ಲ ಕಾಣ ಚನ್ನಮಲ್ಲಿಕಾರ್ಜುನ. ಮಾನವರಲ್ಲಿ ಉತ್ತಮ ಕನಿಷ್ಠ ಎಂಬ ಎರಡೇ ಜಾತಿಗಳು. ಸತ್ತುಗುಣಿಗಳೇ ಶ್ರೇಷ್ಠ ಕುಲದವರು, ದುರ್ಗುಣಿಗಳೇ ಹೀನ ಕುಲದವರು. ಸತ್ಯವ ನುಡಿಯದ ಸದಾಚಾರದಿಂದ ನಡೆಯದ ಸದ್ಭಕ್ತಿಯ ಕ್ರಿಯೆ ಪಡೆದವರ ನೋಡಿ ನಮ್ಮ ಕುಯಸ್ಸುರ ನಗುತ್ತಿದ್ದಾನೆ ಕಾಣ ಚನ್ನಬಸವಣ್ಣ. ಅಪ್ಪಯ್ಯ, ಶಿವ ದೀಕ್ಷೆ ಹೊಂದಿದವರೆಲ್ಲ ಕುಲ ಭೇದವೆನಿಸದೆ ಹೆಣ್ಣು ಕೊಟ್ಟು ತೆಗೆದುಕೊಳ್ಳಬಹುದೇ? ಏಕಪಂಥಿಯ ಬೋಧನ ನಡೆಯಬಹುದೇ? ಉಂಬಲ್ಲಿ ಉಡುವಲ್ಲಿ ಕೊಂಬಲ್ಲಿ ಕೊಡುವಲ್ಲಿ ಕುಲವ ನರಿಸುವ ಮಾದಿಗರನ ಮೇಲೆಯ ಆಚಾರವನ್ನು ನೋಡಿ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳಬಹುದು. ಆ ಕ್ರಮವನ್ನರಿಯದವರು ನಡತಿ ಹೊಲತಿ ಮಡೆ ನೀರು ಮಿಂದಂತೆ ಆಯಿತು ಕೂಡಲ ಸಂಗಮ ದೇವ. ಮಹಾನುಭಾವರೇ, ಇಂದಿನ ನಿಮ್ಮ ಅನುಭವ ಮುಂದಿನ ಜಗತ್ತಿನ ದೀಪವಾಗಲಿ. ಬನ್ನಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೊಲೆಯ ಮಾದಿಗ ಸಮಗಾರ ಅಸ್ಪೃಶ್ಯ ಎಲ್ಲ ಕುಲ ಬಾಂಧವರು ಒಂದೇ ಮಹಾವರ್ಣದಲ್ಲಿ ಒಂದು ಗುಣನ. ಬನ್ನಿ. ಬಸವಣ್ಣನ ಮಾತಿಗೆ ಪ್ರತಿವಿಲ್ಲ. ಈ ನಿರ್ಧಾರವನ್ನು ಮಾತಿನಿಂದ ಮುಗಿಯ ಕೂಡದು. ಕುಲ ಜಾತಿಗಳು ಅಳಿಸಿ ಬಿಡುವುದೇ ಇಂದಿನ ನಮ್ಮ ನಿರ್ಧಾರ. ಪ್ರಭುಗಳೇ ಹಾಗೂ ಬಸವಾದೀಶರನ ಪುಂಗವರೇ, ಕುಲದಿಂದ ಬ್ರಾಹ್ಮಣನಾದ ನಾನು ಶಿವ ದೀಕ್ಷೆ ಹೊಂದಿ ಶಿವಶರಣ ಹರಳಯ್ಯನವರ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲು ಈ ಅನುಭವ ಮಂಟಪಕ್ಕೆ ಬಂದಿರುವೆ. ಅಪ್ಪನನ್ನು ದಯಪಾಲಿಸಿ ಮಹಾಪ್ರಭು. ಹರಳಯ್ಯನವರೇ, ಹೇಳಿ ಪ್ರಭು. ಇದಕ್ಕೆ ನಿಮ್ಮ ಒಪ್ಪಿಗೆ? ಶರಣರ ಒಪ್ಪಿಗೆ ನಮ್ಮ ಒಪ್ಪಿಗೆ. ವಧುವರನ್ನು ಬರಮಾಡಿ. ಆಗಲಿ ಪ್ರಭು. ಶುಭಮಸ್ತು. ಶರಣರ ಸಂದೈಕೆ ಮುನಿಯು. ಅಪ್ಪ ನೀನಾರ ಮಗು, ನಿನ್ನ ಹೆಸರೇನು? ಮಹಾಪ್ರಭು, ನಾನು ಮಚ್ಕಾರ ಹರಳಯ್ಯನವರ ಮಗ. ನನ್ನ ಹೆಸರು ಶೀಲವಂತ. ನೀನ್ಯಾರ ಮಗಳ, ನಿನ್ನ ಹೆಸರೇನು? ಪ್ರಭುವೆ, ನಾನು ಮಧುವರ್ಷ ಮಂತ್ರಿಯ ಮಗಳು ಬ್ರಾಹ್ಮಣ ಕುಮಾರಿ. ನನ್ನ ಹೆಸರು ನೀಲ. ಮಕ್ಕಳೇ, ಅಸ್ಪೃಶ್ಯತೆ ಕಳಂಕವನ್ನು ದೂರ ಮಾಡಲು ನೀವು ಮುಂದಾಗಿರುವಿರಿ. ಆದರೆ ಈ ಕಾರ್ಯ ಮಾಡುವಲ್ಲಿ ಮುಂದೆ ಗಂಡಾಂತರ ಬಂದರೆ? ಮಹಾಪ್ರಭು, ಪ್ರಾಣವನ್ನು ಕೊಡಲು ಸಿದ್ಧರಾಗಿವೆ. ಬಸವಣ್ಣನವರ ಮಾರ್ಗದಲ್ಲಿ ನಡೆಯುವ ನಾವು ಯಾವುದಕ್ಕೂ ಅಂಜಲಾರೆವು. ನಿಮಗೆ ಮಂಗಳವಾಗಲಿ. ನಿಮ್ಮ ಮದುವೆಗೆ ಸುನ್ನಿ ಸಿಂಹಾಸನದ ಒಪ್ಪಿಗೆ. ಈ ಮಂಗಳ ಕಾರ್ಯಕ್ಕೆ ಬಸವಣ್ಣ ಬೆಂಬಲವಿದೆ. ಮಕ್ಕಳೇ, ನಿಮ್ಮ ಮದುವೆಗೆ ಈ ಅನುಭವ ಮಂಟಪದ ಆಶೀರ್ವಾದವಿದೆ. ಕಲ್ಯಾಣದ ಕ್ರಾಂತಿಗೆ ಕಾರಣವಾಗುವುದು. ಮಕ್ಕಳೇ, ಹಿಂದೆ ಬರುವುದು ಈಗಲೇ ಬರಲಿ, ನಾಳೆ ಬರುವುದು ಈಗಲೇ ಬರಲಿ,
ಇದಕ್ಕೂ ಯಾರು ಅಂಜವರು ಯಾರು ಒಳಕವರು? ಹುಟ್ಟಿದವರು ಸಾಯಲೇಬೇಕು. ನಮ್ಮ ಕೂಡಲ ದೇವನ ಬರೆದ ಬರಹನ್ನು ಆ ಹರಿ ಬ್ರಹ್ಮಾದಿಗಳು ಬಂದರೂ ತೆಪ್ಪಸಲಾರದು. ಮಕ್ಕಳೇ, ಸತ್ಯವನ್ನು ಹಿಂಬಾಲಿಸರಿ, ಅಸತ್ಯವನ್ನು ಎದುರಿಸರಿ. ಮಧುವರಸ ಹರಳಯ್ಯನವರೇ, ನೀವೇ ಈ ಮಂಗಳ ಕಾರ್ಯ ಮಾಡಿ ಕೀರ್ತಿ ಕಾಯರಾಗಿರಿ. ಆಗಲೇ ಪ್ರಭು. ಮಧುವರಸರು ತಮ್ಮ ಮಗಳಾದ ನೀಲಮ್ಮನನ್ನು ಹರಳೆಯ ನಮಗ ಶೀಲವಂತನಿಗೆ ಕೊಟ್ಟು ಈ ತಾಂಬಲವನ್ನು ಬದಲಾಯಿಸಿಕೊಳ್ಳಿ. ಸಂತೋಷ, ಬಹಳ ಸಂತೋಷ. ಮತ್ತೇನು ಮಂತ್ರಿಗಳೇ, ನಿಮ್ಮ ಬಂಧು ಬಳಗ ಎಲ್ಲಾರು ಬಂದಿದ್ದಾರ? ಬಂದರು. ನಿಮ್ಮ ಮಂದಿ ಎಲ್ಲಾರು ಬಂದಾರ? ಹಾಗಾದ್ರೆ ಮಂತ್ರ ಶುರು ಮಾಡೋಣ. ಮಾಡ್ತದ್ದು ಕರೆ ಭೋಜನ ಅದು ಏನು ಮಾಡಿ ಏನು ಮಾಡಿಸಿರಿ ಅಪ್ಪ? ಚಜಕ ಮಾಡಿಸಿರಿ. ಏನಾರ ಕಾರ ಇದ್ರ ಮಾಡಿಸ್ಬಾರ್ದಿತ್ತಲ್ಲಪ್ಪ ಬೆಳಿಗ್ಗೆ ಐತಲ್ಲ. ಸಂತೋಷ, ಬಹಳ ಸಂತೋಷ. ಅಂದಾಗೆ ಶುರು ಮಾಡಲ್ಲ. ತದೇವ ಲಗ್ನಂ ಸುರಿನಂದು ದೇವಾಯ ತಾರಾಬಲಂ ಚಂದ್ರಬಲಂ ತು ದೇವಾ. ಉಳಾರಿ ಬಂದವ ಹಿಂಗಾಗಿ ನಮಗೂ ಆರಾಮಿಲ್ರ. ನಾವು ಕಾಶಿ ಕಡೆ ಪ್ರವಾಸ ಹೋಗಿದ್ದು, ನೀರು ಸ್ವಲ್ಪ ಬದಲಾಗ ಬದಲಾಗಣ ಕೆಮ್ಮು ಬರಾಕಿರ್ಲಿ. ಮಂತ್ರಿಗಳ ದಕ್ಷಿಣ ಅದು ಕೊಡ್ತೀರಿ? ಇಲ್ಲ ಮತ್ತೆ ಕೊಡ್ತೀರಿ? ಎಷ್ಟು ಕೊಡ್ತೀರಿ? ನೋಡಿ ಕೊಡ್ತೀರಿ? ಯಾರು ಮತ್ತೆ ಹಂಗ ಕಣ್ಣು ಮುಚ್ಕೊಂಡು ಕೊಡ್ತಾರ? ನೋಡೇ ಕೊಡ್ತಾರ. ಐವತ್ತೊಂದ ಎಷ್ಟು ಐಟ್ಯಾ ಕೊಡ ಮಾರಾಯ ನೀನ? ಈಗ ನಮ್ಮ ಮಂತ್ರ ತುಟ್ಟಾಗ್ಯಾವ, ಪೈಲದ ಕಾಲ ಇಲ್ಲ. ನಾವು ಕಾಶಿಗೆ ಹೋಗಿ ಕಲ್ತ ಬಂದೇವು. 5,000 ಒಂದು ಕೊಡ್ಬೇಕು. ಕೊಡ್ತೀರ? ಹಾ, ಶುರು ಮಾಡೋಣ. ತದೇವ ಲಗ್ನಂ ಸುರಿನಂತು ದೇವಾ ತಾರಾಬಲಂ ಚಂದ್ರಬಲಂತು ದೇವಾ ವಿದ್ಯಾಬಲಂ ದೈವ ಬಲಂತು ದೇವಾ ಗೌರೀಪತಿ ಸಾವಧಾನ ಸಮರ್ಪಯಾಮಿ. ಜೈ ಮಂಗಲಂ ಜೈ ನಮ ಪಾರ್ವತಿಪತಿ. ಸೋಣಿನಾಗ ಹೇಳಿ ಅಮ್ಮನವ್ರೆ, ನೀವರ ಹೇಳ್ರಿ. ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ನನಗೆ ನನ್ನ ಕೈ ಹಿಡಿದು ಪತಿಯೇ ಚಂದ.